ಕೇಸರಿ ಪಾಳಯಕ್ಕೆ ಎದುರಾಗಿದೆಯಾ ಅಪಾಯ? ಸುರಕ್ಷತೆ ಮಂತ್ರ ಜಪಿಸಿದರ ಹಿಂದಿನ ಉದ್ದೇಶ ಏನು? ಇದುವೇ ಸದ್ಯದ ಸ್ಪೆಷಲ್. ನಾನು ಶಮ್ಶೀರ್ ಬುಡೋಳಿ. ಏಕ್ ಹೈ ತೋ ಸೇಫ್ ಹೈ. ಏಕ್ ಲಾಖ್ ಕರೋಡ್ ರೂಪಾಯಿ ಕಾ ಧಂಧಾ ಚಲ್ ರಹಾ ಹೈ ಯೇ ಆಪ್ ದೇಖಿಯೇ ಹಮಾರೆ ಪ್ರಧಾನ ಮಂತ್ರಿ ಜಿ ಔರ್ ಅದಾನಿ ಜಿ ಏಕ್ ಸಾಥ್ ಖಡೆ ಹೈ ಏಕ್ ಹೈ ತೋ ಸೇಫ್ ಹೈ. ದೂರದ ಮಹಾರಾಷ್ಟ್ರದಲ್ಲಿ ಆಡಳಿತಾರೂಢ ಬಿಜೆಪಿ ಪಕ್ಷ ಏಕೆ ಹೇತು ಸೇಫ್ ಹೇ, ನಾವು ಒಂದಾಗಿದ್ರೆ ನಾವು ಸುರಕ್ಷಿತರಾಗಿರ್ತೀವಿ ಎಂಬಂತಹ ಘೋಷಣೆಯನ್ನು ರಾಜ್ಯಾದ್ಯಂತ ಚುನಾವಣೆಯಲ್ಲಿ ಪ್ರಚಾರವನ್ನು ಪ್ರಾರಂಭಿಸಿದೆ. ಈ ಸ್ಲೋಗನ್ ಅನ್ನು ಬಿಜೆಪಿ ಪಕ್ಷ ಮರಾಠಿ ಮತ್ತು ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಹಾಗೂ ಮಹಾರಾಷ್ಟ್ರ ರಾಜ್ಯಾದ್ಯಂತ ರಿಲೀಸ್ ಮಾಡಿದಂತಹ ಪ್ರಚಾರದ ಪೋಸ್ಟರ್ಗಳಲ್ಲಿ ಬಳಸಲಾಗಿದೆ. ಈ ಸ್ಲೋಗನ್ನಲ್ಲಿ ಬಳಸಿದಂತಹ ಪದದ ಅರ್ಥ ಅಸ್ಪಷ್ಟವಾಗಿದೆ, ಏನೋ ಗೊಂದಲ ಕಾಡ್ತಾ ಇದೆ. ಆದರೆ ಅದರಲ್ಲಿ ಏನೋ ಗುಪ್ತ ಸಂದೇಶ ಇದೆ ಎಂಬುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಕುರಿತು ಅನೇಕ ಪ್ರಶ್ನೆ ಜೊತೆಗೆ ಚರ್ಚೆ ಈ ವಿಷಯದಲ್ಲಿ ಶುರು ಆಗಿರುವಂಥದ್ದು. ಹೀಗಾಗಿ ಮಹಾರಾಷ್ಟ್ರದ ಚುನಾವಣೆಯ ಬೆನ್ನಲ್ಲೇ ಬಿಜೆಪಿ ಪಕ್ಷದ ಈ ಸ್ಲೋಗನ್ ಎಲ್ಲರ ಗಮನ ಸೆಳೆದಿರುವರ ಜೊತೆ ಅನೇಕ ವಿವಾದ ಚರ್ಚೆಗೆ ಗ್ರಾಸವಾಗಿದೆ. ಕೇತೋ ಸೇಫ್ ಹೇ, ರಾಷ್ಟ್ರೀಯ ಐಕ್ಯತೆಯ ಸಂದೇಶವನ್ನು ಸಾರೋಕೆ ನಾವು ಈ ಪದವನ್ನು ಬಳಸಿದ್ದೀವಿ. ಹೀಗಂತ ಮಹಾರಾಷ್ಟ್ರದ ಬಿಜೆಪಿ ಪಕ್ಷ ಹಾಗೂ ಅಲ್ಲಿನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಆದರೆ ಒಂದು ವೇಳೆ ರಾಷ್ಟ್ರೀಯ ಐಕ್ಯತೆಯ ಸಂದೇಶವನ್ನು ಸಾರೋಕೆ ಏಕೇತೋ ಮಜಬೂತ್ ಹೇ, ನಾವು ಒಂದಾಗಿದ್ದರೆ ನಾವು ಬಲಶಾಲಿ ಆಗಿರ್ತೀವಿ ಎಂಬಂತಹ ಘೋಷಣೆಯನ್ನು ಮಾಡಬಹುದಾಗಿತ್ತು. ಆದರೆ ಈ ಸ್ಲೋಗನನ್ನು ಬಳಸುವ ಮೂಲಕ ಸುರಕ್ಷಿತ ಎಂಬಂತಹ ಪದವನ್ನು ಪ್ರತ್ಯೇಕವಾಗಿ ಯಾಕೆ ಬಳಸಬೇಕು? ಯಾರಿಂದ ಸುರಕ್ಷತೆ? ಕೇಂದ್ರದಲ್ಲಿರುವಂತಹ NDA ನೇತೃತ್ವದ ಸರ್ಕಾರ ಇರುವಾಗ, ಮಹಾರಾಷ್ಟ್ರದಲ್ಲಿ ಆಡಳಿತಾರೂಢ ಬಿಜೆಪಿ ಪಕ್ಷ ಆಡಳಿತದಲ್ಲಿ ಇರುವಾಗ ಅವರಿಗೆ ಸುರಕ್ಷತೆಯ ಭಯ ಯಾಕೆ ಕಾಡ್ತಾ ಇದೆ? ಯಾರಿಂದ ಸುರಕ್ಷತೆ ಬೇಕು? ಅವರಿಗೆ ಸುರಕ್ಷತೆಯ ಅಭದ್ರತೆ ಯಾರಿಂದ ಕಾಡ್ತಾ ಇದೆ? ನಮ್ಮ ಸುರಕ್ಷತೆಯನ್ನು ಯಾರು ಕದಡುವ ಉದ್ದೇಶವನ್ನು ಹೊಂದಿದ್ದಾರೆ? ಅಪಾಯ ಎಲ್ಲಿಂದ ಬರ್ತಾ ಇದೆ? ಏಕೇತೋ ಸೇಫ್ ಹೇ ಘೋಷಣೆಯಡಿಯಲ್ಲಿ ಯಾರು ಒಂದಾಗಬೇಕು? ಯಾರು ಹೊರಗಿನವರು? ಹೀಗೆ ಅನೇಕ ಸಾಲು ಸಾಲು ಪ್ರಶ್ನೆಗಳು ಈ ಸಂದರ್ಭದಲ್ಲಿ ಉದ್ಭವಿಸ್ತಾ ಇದೆ. ಅಂದರೆ ಒಟ್ಟಿನಲ್ಲಿ ಬಿಜೆಪಿಯ ಈ ಘೋಷಣೆಯ ಹಿಂದೆ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿಕೊಂಡು ಹಿಂದೂಗಳಲ್ಲಿ ಭಯದ ಮನೋವಿಕಾರವನ್ನು ಉಂಟು ಮಾಡಿ ವೋಟ್ ಬ್ಯಾಂಕ್ ಗಟ್ಟಿಗೊಳಿಸುವುದು ಇದರ ಉದ್ದೇಶವೇ. ಹೀಗಂತ ಒಂದು ಚರ್ಚೆ ಕೂಡ ನಡೀತಾ ಇದೆ ಆಡಳಿತದಲ್ಲಿ ಇರುವಂಥದ್ದು, ಜೊತೆಗೆ ಅವರಿಗೆ ಅಸುರಕ್ಷತೆಯ ಭಯ ಕಾಡ್ತಾ ಇರುವಂಥದ್ದು. ಯಾತಕ್ಕಾಗಿ ಇಂತಹ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇರುವಂತಹ ಆಡಳಿತಾರೂಢ ಪಕ್ಷಕ್ಕೆ ಸುರಕ್ಷತೆಯ ಭಯ ಯಾಕೆ ಕಾಡ್ತಾ ಇದೆ? ಇಂತಹ ಲಜ್ಜೆಗೆಟ್ಟ ಘೋಷವಾಕ್ಯವನ್ನು ಬಿಜೆಪಿ ಯಾವಾಗ ಬಳಸ್ತಾ ಇದೆ ಅಂದರೆ ಆ ರಾಜ್ಯದಲ್ಲಿ ಸೋಲು ಎಂಬುದು ಕಟ್ಟಿಟ್ಟ ಬುತ್ತಿ ಎಂದು ತೋರಿದಾಗ ಮಾತ್ರ. ಯಾಕಂದರೆ ಮುಸ್ಲಿಂ ದ್ವೇಷ, ಕೋಮ ಧ್ರುವೀಕರಣದ ಅಜೆಂಡದ ಆಶಯ ಇಲ್ಲಿ ಪಡೀತಾ ಇದೆ. ಈ ಹಿಂದೆ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಇವರು 2022 ಚುನಾವಣೆಗಳು 18-20 ಸ್ಪರ್ಧೆ ಅಂತ ಹೇಳಿದರು. ಇದೀಗ ಹಿಂದೂ ಬಹುಸಂಖ್ಯಾತ ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತರನ್ನು ಉಲ್ಲೇಖ ಮಾಡಿ ಈಗ ಬಟೆಂಗೆ ತೂ ಕಟೆಂಗೆ ಎಂದು ಘೋಷಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಅಲ್ಲಿನ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅಂತೂ ಓಟ್ ಜಿಹಾದ್ ಬಗ್ಗೆ ಎಚ್ಚರಿಕೆ ನೀಡುವಂತಹ ವಿಭಜನೀಯ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಮತ್ತು ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಬಗ್ಗೆ ಅಪಮಾನಕಾರಿಯಾಗಿ ಉಲ್ಲೇಖಗಳನ್ನು ನೀಡಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಭಾರತ ಮುಂದೊಂದು ದಿನ POK ಮತ್ತು ಪಾಕಿಸ್ತಾನವನ್ನು ವಶಪಡಿಸಿಕೊಳ್ಳಲಿದೆ ಎಂದು ಈ ಇಬ್ಬರು ನಾಯಕರು ಉನ್ಮಾದ ರೀತಿಯಲ್ಲಿ ಘೋಷಣೆಗಳನ್ನು ನೀಡ್ತಾ ಇದ್ದಾರೆ, ಜೊತೆಗೆ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಇಂತಹ ಕುತಂತ್ರ ರಾಜಕೀಯ ನೀತಿಯಿಂದಲೇ ರಚನೆ ಮಾಡಲಾದ ಏಕೆ ಹೇತೋ ಸೇಫ್ ಹೇ ಎಂಬಂತಹ ಘೋಷಣೆ ಅಪಮಾನಕಾರಿಯಾಗಿ ವಿಭಜನೆ ಮಾಡುವಂತಹ ಚುನಾವಣಾ ಭಾಷಣಗಳನ್ನು ಉತ್ತೇಜನ ಮಾಡಿ ಮುಸ್ಲಿಮರನ್ನು ಭಾರತದ ಶತ್ರುಗಳೆಂದು ಪ್ರತಿಪಾದನೆ ಮಾಡುವುದು ಇದರ ಟಾರ್ಗೆಟ್ ಆಗಿರುವಂಥದ್ದು. ಜನರನ್ನು ಸುರಕ್ಷಿತವಾಗಿಡುವುದು BJP ನರೇಂದ್ರ ಮೋದಿಯವರು ಸಂಘ ಪರಿವಾರದ ಕಲ್ಪನೆ ಆಗಿದ್ದರೆ ಮಣಿಪುರದ ನಾಗರಿಕರ ಸುರಕ್ಷತೆಯ ಬಗ್ಗೆ ಅವರು ಮಾತನಾಡಬೇಕಾಗಿತ್ತು. ಮಣಿಪುರದಲ್ಲಿ 1.5 ವರ್ಷಗಳಿಂದ
ಗಲಭೆ ನಡೀತಾ ಇದೆ. ಆ ಗಲಭೆಯಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರು ಸಾವನ್ನಪ್ಪಿದ್ದಾರೆ. ಈಗಲೂ ಕೂಡ ಅಲ್ಲಿನ ಜನರು ಅಭದ್ರತೆಯ ಭೀತಿಯಿಂದ ಬದುಕ್ತಾ ಇದ್ದಾರೆ. ಹೀಗೆ ಸಾವನ್ನಪ್ಪಿದವರ ಸಂಖ್ಯೆ 250 ಹೆಚ್ಚು ದಾಟಿರುವಂಥದ್ದು. ಜನಸತ್ರೆ ಸಾಯಲಿ ನನಗೇನು ಎಂಬಂತೆ ಅಲ್ಲಿ ಇರುವಂಥದ್ದು. ಇಷ್ಟಾದರೂ 56 ಇಂಚಿನ ಧೈರ್ಯವಂತ ಎದೆಯ ಪ್ರಧಾನಿಯವರು ಮಣಿಪುರಕ್ಕೆ ಭೇಟಿ ನೀಡುವುದು ಇರಲಿ, ಸಂಘರ್ಷ ನಿಲ್ಲಿಸಿ ಎಂದು ಹೇಳುವಂತಹ ಧೈರ್ಯವನ್ನು ತೋರಿಸ್ತಾ ಇಲ್ಲ. ಈ ಬಗ್ಗೆ ಸ್ವತಃ ಜನರೇ ಕೂಡ ಮಾತನಾಡ್ತಾ ಇದ್ದಾರೆ. ಇನ್ನು ಉತ್ತರ ಪ್ರದೇಶದ ಝಾನ್ಸಿ ಆಸ್ಪತ್ರೆಯ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಬಲಿಯಾದಂತಹ ಹಸು ಗೂಸುಗಳ ಸುರಕ್ಷತೆಯ ಬಗ್ಗೆ ಎಚ್ಚರ ವಹಿಸಬೇಕಾಗಿತ್ತು. ಆದರೆ ಅದಾವುದನ್ನು ಮಾಡದಂತಹ ಬಿಜೆಪಿ, ಮುಸ್ಲಿಂ ದ್ವೇಷದ ಸ್ವಲ್ಪ ಮೆಟೀರಿಯಲ್ ಸಿಕ್ಕಿದರೆ ಸಾಕು, ಇಡೀ ಸಮಾಜದಲ್ಲಿ ದ್ವೇಷವನ್ನು ಸಾರುವಂತಹ ಕೆಲಸವನ್ನು ಸದ್ದಿಲ್ಲದೆ ಮಾಡ್ತಾ ಇದೆ. ಇದೊಂಥರ ಸ್ಲೋ ಪಾಯ್ಸನ್ ಅಂತ ಹೇಳ್ಬೋದು. ಆದರೆ ಇಂತಹ ಒಂದು ಬೆಳವಣಿಗೆಯ ಮಧ್ಯೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಖತ್ತಾಗಿ ಕೌಂಟರ್ ಕೊಟ್ಟಿದ್ದಾರೆ. ಹೇಗೆ ಹೇತೋ ಸೇಫೆ ಎಂಬುದು ಅದಾನಿ ಮತ್ತು ಮೋದಿ ಜೋಡಿಯ ಬಗ್ಗೆ ಆಗಿದೆ ಎಂದು ಫೈರಿಂಗ್ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಅವರಿಬ್ಬರು ಒಂದಾದ ಕಾರಣದಿಂದಲೇ ಅದಾನಿಗೆ ಆದಷ್ಟೋ ಕಾಂಟ್ರಾಕ್ಟ್ ಸಿಕ್ಕಿದೆ ಎಂದು ವ್ಯಂಗ್ಯ ಮಾಡಿದ್ದಾರೆ. ಇದೀಗ ಏಷ್ಯಾದ ಅತಿ ದೊಡ್ಡ ಸ್ಲಮ್ ಏರಿಯಾ ಧಾರಾವಿ ಪುನರ್ ಅಭಿವೃದ್ಧಿಗೆ 1 ಲಕ್ಷ ಕೋಟಿಯ ಗುತ್ತಿಗೆ ಪಡೆದುಕೊಂಡಿದ್ದಾರೆ. ಮುಂಬೈನಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ರಾಹುಲ್ ಗಾಂಧಿ, ಹೇಗೆ ಹೇತೋ ಸೇಫೆ ಘೋಷಣೆಯು ಅದಾನಿಗೆ 1 ಲಕ್ಷ ಕೋಟಿ ಮೌಲ್ಯದ ಭೂಮಿಯನ್ನು ಹಸ್ತಾಂತರ ಮಾಡುವ ಮೂಲಕ ಅವರ ಹಿತಾಸಕ್ತಿಗಳನ್ನು ಕಾಪಾಡುವ ಉದ್ದೇಶ ಆಗಿತ್ತು. ಏಕೆ ಅಂದರೆ ನರೇಂದ್ರ ಮೋದಿ, ಅದಾನಿ ಮತ್ತು ಅಮಿತ್ ಶಾ ಇವರ ಒಗ್ಗಟ್ಟು ಅಂತ ಕುಟುಕಿದ್ದಾರೆ. ಧಾರಾವಿ ನಿವಾಸಿಗಳಿಗೆ ಕಷ್ಟಕೊಟ್ಟು 3 ಮಂದಿ ಸುರಕ್ಷಿತರಾಗಿದ್ದಾರೆ ಎಂದು ವ್ಯಾಖ್ಯಾನ ನೀಡಿದ್ದಾರೆ. ಆದರೆ ಮುಂದೆ ಧಾರಾವಿಯ ಜನರು ಮತ್ತು ಅವರ ಸಣ್ಣ ಮಧ್ಯಮ ಗಾತ್ರದ ವ್ಯಾಪಾರ ನಷ್ಟದಲ್ಲಿ ಇರ್ತದೆ. ಇದನ್ನು ಕೇವಲ ಓರ್ವ ವ್ಯಕ್ತಿಗೆ ಮಾಡಲಾಗ್ತಾ ಇದೆ ಎಂದು ಗಂಭೀರ ಆರೋಪವನ್ನು ವಿಪಕ್ಷ ನಾಯಕ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಮಾಡಿದ್ದಾರೆ. ಈ ಆಪ್ ದೇಖಿ ಹಮಾರೆ ಪ್ರಧಾನ ಮಂತ್ರಿ ಜಿ ಔರ್ ಅದಾನಿ ಜಿ ಏಕ್ ಸಾಥ್ ಖಡೆ ಹೇ, ಏಕ್ ಹೇ ತೋ ಸೇಫ್ ಹೇ ಔರ್ ಯೇ ಲಕ್ಷ್ಯ ಹೇ ತೋ ಉನ್ಹೋನೆ ಅಪ್ನಾ ನಾರಾ ದಿಯಾ ಹೇ ಹಮ್ ಉನ್ಕಾ ಥೋಡಾ ನಾರೆ ಕೋ ಆಪ್ಕೋ ಸಮಝಾನಾ ಚಾಹತೆ ಥೆ. ಇದುವೇ ಸದ್ಯದ ಸ್ಪೆಷಲ್. ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ